ದೇವೀ ಸರ್ವಭೂತೇಷು ಮಾತೃಭೂತೇನ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ. ಏನ ಸರ್ ಹೇಳ್ತೀರಾ? ಸೀದಾ ಕೂತ್ಕೊಳ್ಳಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ನೀವ ಹೇಳ್ತೀರಾ? ಹೇಳಿ. ಮಾರ್ಕಂಡೇಯ ಪುರಾಣ ಅಂತ ಒಂದು ಪುರಾಣ ಇದೆ, ಅದರಲ್ಲಿ ಸಪ್ತಶತಿ ಅಂತ ಹೇಳ್ತಾರೆ. ಕೇಳ್ತೀರ ನೀವು ಸಪ್ತಶತಿ, ದೇವಿ ಮಹಾತ್ಮ್ಯ ಅಥವಾ ಸಪ್ತಶತಿ ಅಂತ ಹೇಳ್ತಾರೆ. ಅದು ದೇವಿಯ ಮಹಿಮೆಯನ್ನು, ದೇವಿಯ ಚರಿತ್ರೆಗಳನ್ನು, ದೇವಿಯ ವಿವಿಧವಾದ ಪುಣ್ಯ ಕಥೆಗಳನ್ನು ನಿರೂಪಣೆ ಮಾಡತಕ್ಕಂತ ಪುರಾಣದ ಒಂದು ಭಾಗ. ಸಪ್ತಶತಿ ಅಂದ್ರೆ ಏಳು ಶ್ಲೋಕಗಳಿದ್ದಾರೆ. ಅದರಲ್ಲಿ ಪ್ರತಿಯೊಂದು ಶ್ಲೋಕವೂ ಕೂಡ ಮಂತ್ರಗಳು. ಇದು ಒಂದು ಮಂತ್ರ ಇದೆ. ಇದಕ್ಕೆ ಅರ್ಥ ಏನು ಸುಲಭ ಗೊತ್ತಾಗುತ್ತಲ್ಲ ನಿಮಗೆ. ಅರ್ಥ ಏನ್ ಹೇಳಿ? ಯಾವ ದೇವಿಯು, ಯಾವ ದೇವಿ ಅಂದ್ರೆ ಯಾವ ದೇವಿಯು ಸರ್ವಭೂತೇಶು. ಸರ್ವಭೂತೇಶು ಅಂದ್ರೆ ಭೂತ ಅಂದ್ರೆ ಏನು? ಭೂತ ಅಂದ್ರೆ ದೇವರ ಜೊತೆಗೆ ದುರ್ಗಗಳು ನೀವು ಆತಂಕ ಇದು. ಭೂತ ಅಂದ್ರೆ ಪ್ರತಿಯೊಂದು ಜೀವಕ್ಕೂ ಭೂತ ಅಂತ ಇದೆ. ಇರುವುದೆಲ್ಲ ಭೂತ. ಭೂ ಅಂದ್ರೆ ಇರುವಿಕೆ ಅಂತ ಅರ್ಥ. ಭೂತ ಅಂದ್ರೆ ಇರುವಂತ ಅರ್ಥ. ಇರುವಂತ ಎಲ್ಲ ಜೀವಗಳಲ್ಲಿ ಯಾವ ದೇವಿಯು ತಾಜಿಯಾಗಿ ತಾನಿದ್ದಾಳೆ? ಮಾತೃರೂಪೇಣ ಸಂಸ್ಥಿತ. ಪ್ರತಿಯೊಂದು ಜೀವಿಯಲ್ಲೂ ಕೂಡ ಹಾಗೆ ಇದ್ದಾರೆ. ಹೇಗಿದ್ದಾರೆ ಅಂದ್ರೆ ಅವರೊಳಗೆ ತಾಯಿಯ ರೂಪದಲ್ಲಿ ಹಾಗೆ ಇದ್ದಾರೆ. ಅವಳಿಗೆ ನಮಸ್ಕಾರ 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 ಮೂರು ಸಾರಿ ನಮಸ್ಕರಿಸಿ ನಮಸ್ತಸ್ಯೈ ಮೂರು ಸಾರಿ ಅಂದ್ರೆ ಮತ್ತೆರಡು ಸಾರಿ ನಮೋ ನಮಃ. ಎಷ್ಟು ನಮಸ್ಕಾರ ಮಾಡಿದ್ರು ಕೂಡ ಕಡಿಮೆ ಆ ತಾಯಿಗೆ. ನೀವು ಎಷ್ಟು ಗೌರವ ಕೊಟ್ರು, ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಭಕ್ತಿ ಮಾಡಿದ್ರು ಕೂಡ ಕಡಿಮೆ. ಯಾಕೆಂದ್ರೆ ತಾಯಿ ಅಂದ್ರೆ ದೇವರ, ಯಾಕೆಂದ್ರೆ ದೇವರ ಮಹಿಮೆಯನ್ನು, ದೇವಿಯ ಮಹಿಮೆಯನ್ನು ನಿರೂಪಣೆ ಮಾಡುವಾಗ ಬಂದಿರುವಂತ ಶ್ಲೋಕ. ಅದರಿಂದ ಕವಿಗಳು ಹೇಳ್ತಾರೆ, ದೇವರಿಗೆ ತಾನು ಎಲ್ಲ ಕಡೆಯಲ್ಲಿ ಸಾಧ್ಯ ಆಗದಿದ್ದಾಗ ತನ್ನ ಪ್ರತಿನಿಧಿಯಾಗಿ ಅದರ ತಾಯಿಯನ್ನು ಸೃಷ್ಟಿ ಮಾಡ್ತಾನೆ. ಅಥವಾ ಎಲ್ಲ ಕಡೆ ಅವನು ಇದ್ರೂ ಕೂಡ ಇರುವುದು ನಮಗೆ ಕಾಣಿಸೋದಿಲ್ಲ, ಅವನ ಧ್ವನಿ ನಮ್ಗೆ ಕೇಳಿಸ್ತಿಲ್ಲ ಅಲ್ವಾ. ಆಗ ದೇವರು ಏನ್ ಮಾಡಿದ ಅಂತಂದ್ರೆ ತಾಯಿಯ ರೂಪದಲ್ಲಿ ತನ್ನ ತಾವು ಅಭಿವೃದ್ಧಿಪಡಿಸ್ಕೊಂಡ. ತಾಯಿಯಿಂದ ಯಾರಿದ್ದಾರೋ ಅವರೆಲ್ಲ ದೇವರೇ. ನಿಮ್ಮ ತಾಯಿಯಿಂದಲೂ ಕೂಡ ದೇವರು, ಕೇವಲ ನಿಮ್ಮ ತಾಯಿಯಿಂದ ಮಾತ್ರ ಅಂತಲ್ಲ, ಇದೆಲ್ಲ ನಿಮ್ಮ ದೇವರೇ ಆಗ್ತಾರೆ. ಯಾಕೆಂದ್ರೆ ಎಲ್ಲ ಸ್ತ್ರೀಯರಲ್ಲೂ ಮಾತೃತ್ವ ಒಂದು ವಿಶೇಷವಾಗಿದೆ. ಎಲ್ಲರಲ್ಲೂ ಇದೆ ಮಾತೃತ್ವ ಅನ್ನುವಂಥದ್ದು. ಅದರಲ್ಲಿಯೂ ಸ್ತ್ರೀ ಅಂತಂದ್ರೆ ಅವಳು ಶ್ರೀ, ಅವಳಲ್ಲಿ ಮಾತೃತ್ವ ಅನ್ನೋದು ಸಹಜವಾಗಿ ನೈಸರ್ಗಿಕವಾಗಿ ಇದ್ದೇ ಬಿಡುತ್ತದೆ ಅಲ್ವಾ. ಈಗ ನಿಮ್ಮ ಮಾತಾಡಿಸುವ ಏನೋ ಮಾತೃತ್ವ ಬರುತ್ತದಲ್ವಾ. ನಿಮ್ಮ ತಾಯಿಯಾಗಿದ್ದಲ್ಲ ಈಗ ಹೆಣ್ಮಕ್ಳು ಕೇಳೋದು, ಚಿಕ್ಕ ಚಿಕ್ಕವರು ಏನು ನಿಮ್ಮಲ್ಲಿ ಮಾತಾಡಿಸುವಾಗ ಏನಮ್ಮ ಹೇಗಿದ್ದೀಯ ಅಂತ ಕೇಳಲ್ವಾ. ಈಗೆಲ್ಲ ಮಾತಾಡೋದಮ್ಮ ಅಮ್ಮ ಅಂತ ತಿಳಿಸ್ಕೇಳಲ್ವಾ. ನಿಮ್ಗೆ ದೊಡ್ಡವರು ಹೇಳ್ತಾರೆ, ನಿಮ್ಮ ಶಿಕ್ಷಕರು ಕೂಡ ನಿಮ್ಮನ್ನು ಮಾತಾಡಿಸುವಾಗ ಅಮ್ಮ ಅಂತ ಮಾತಾಡ್ತಾರೆ. ಇವರನ್ನು ಹಾಗೆ ಹುಡುಗರು ಕೂಡ ಏನಪ್ಪ ಅಂತ ಹೇಳ್ತಾರೆ,
ಸ್ವಾಗತಾನೆ ಈಗ ಇದಲ್ವಾ. ಮತ್ತೆ ಯಾಕೆ ಅಮ್ಮ ಅಂತ ಅನ್ನೋದು, ಯಾಕೆ ಅಮ್ಮ ಅಂತ ಅನ್ನೋದ್ರೆ ಆ ಅಂಶ ಇದ್ಬಿಟ್ಟಿದೆ ಹುಟ್ಟು ಅಂದ್ರೆ ನಿಮ್ಮಲ್ಲಿ ಸೂಕ್ಷ್ಮವಾಗಿ ಗೋಪ್ಯವಾಗಿ ಆ ಅಂಶ ಇದ್ಬಿಟ್ಟಿದೆ. ಯಾವುದೋ ಕಾಲ ಬಂದಾಗ ರಕ್ತ ಆಗುವಂತದ್ದು, ಆದ್ರೆ ರಕ್ತ ಆಗ್ಲಿ ಆಗದೆ ಇರಲಿ, ನೀವು ಹೆಣ್ಣಾಗಿ ಹುಟ್ಟಿದ್ರೆ ನಿಮ್ಮಲ್ಲಿ ತಾಯಿತಾನ ತಾಯಿತಾನಾಗಿ ಇದ್ದಿರ್ತದೆ, ಸಹಜವಾಗಿ ಎದ್ದಿರ್ತದೆ. ಹಾಗಾಗಿ ಎಲ್ಲ ಸ್ತ್ರೀಯರು ತಾಯಿದ್ದಾರೆ. ಆ ಭಾವ ನಮ್ಗೆ ಬರಬೇಕು. ಹಾಗಾಗಿ ಈ ಕಾರ್ಯಕ್ರಮ ಇರುವಂತದ್ದು ನಮ್ಮ ಅಮ್ಮ ಮಾತ್ರ ಅಮ್ಮ, ಮತ್ತೆಲ್ಲ ಗುಮ್ಮ ಅಲ್ಲೊಂದು ಬರ್ತೀವಿ. ನಮ್ಮ ಅಮ್ಮ ಖಂಡಿತ ವಿಶೇಷವಾಗಿ ಅಮ್ಮನೇ ಹೌದು, ಅದು ಎಲ್ಲ ಸ್ತ್ರೀಗಳು ಕೂಡ ತಾಯಿದ್ದಾರೆ. ನೋಡಿ ಇವರೆಲ್ಲ ಎಷ್ಟು ಪ್ರೀತಿಯಿಂದ ನಮ್ಮ ಮನೆಯಿಂದ ನಿಮಗಾಗಿ ಅನೇಕ ವಸ್ತುಗಳನ್ನ ಸಂಗ್ರಹ ಮಾಡಿ ತಂದಿದ್ದಾರೆ. ಅವ್ರ್ಯಾಕೆ ಬರಬೇಕು ಇಲ್ಲಿಗೆ, ಅವ್ರಿಗೇನ್ ಲಾಭ ಇದೆ ಯೋಚನೆ ಮಾಡಿ, ಅವ್ರಿಗೇನ್ ಲಾಭ ಇದೆ ಇಲ್ಲಿ ಬಂದಿದ್ದಕ್ಕೋಸ್ಕರ ಅವರಿಗೆ ನಿಧಿ ಕೊಡ್ತಾರೆ ಅದು ಇಲ್ಲ. ಯಾಕೆ ಬಂದಿದ್ದಾರೆ, ಏನ್ ಕರ್ಕೊಂಡು ಬಂತು ಅವ್ರನ್ನ ಇಲ್ಲಿಗೆ ಅಂದ್ರೆ ವಾತ್ಸಲ್ಯ ಪ್ರೀತಿ ಅದು ಕರ್ಕೊಂಡು ಬಂತು. ನಾವು ನೋಡ್ತಾ ಇದ್ವಿ ಅಂತ ನಮ್ಗೆ ತುಂಬಾ ಸಂತೋಷ ಆಗ್ತಾ ಇತ್ತು. ತಾಯಿಯಂದ್ರು ನಮ್ಗೆ ಆಶೀರ್ವಾದ ಮಾಡುವಾಗ ಎಷ್ಟು ಮನಸ್ಸು ತುಂಬೆ ಮಾಡ್ತಾ ಇದ್ರು, ಹೃದಯ ತುಂಬೆ ಮಾಡ್ತಾ ಇದ್ರು, ಎಷ್ಟು ಪ್ರೀತಿಯನ್ನ ಮಾಡ್ತಾ ಇದ್ರು ಎನ್ನುವುದನ್ನು ನೋಡಿದಾಗ ನಮಗೆ ಹೃದಯ ತುಂಬಿತು. ನಿಮ್ಮ ತಾಯಿ ಆಶೀರ್ವಾದ ನಿಮ್ಗೆ ಇದ್ದೇ ಇದೆ, ಅದೆಲ್ಲೂ ಹೋಗುವಂತದಲ್ಲ, ಅದು ಇದು ಹೆಚ್ಚುವರಿ ಅಲ್ವಾ? ಇದು ನಿಮಗೆ ಗುರುಕುಲ ಕೊಡಿಸಿರುವಂತದ್ದು ವಿಶೇಷ ಆಶೀರ್ವಾದ. ಹಾಗಾಗಿ ಅಂತಹದ್ದು ಬರಬೇಕು ಎಲ್ಲ ತಾಯಿಯಿಂದ ಕೂಡ, ನಮ್ಮ ತಾಯಿ ಅಂತ ನೋಡುವಂತ ಕಣ್ಣು ನಮಗೆ ಬರಬೇಕು ಅಂತ ಮನಸ್ಸು ನಮಗೆ ಬರಬೇಕು. ನಾವು ಕಳೆದ ಸಾರಿ ಹೇಳಿದ್ರು ನೀವು ಗೋಪನ ತಾಯಿ ಅಂತ ಹೇಳ್ತಾರೆ, ಮನುಷ್ಯರು ತಾಯಿ ಅಂತ ಹೇಳ್ತಾರೆ. ಒಂದು ಸಣ್ಣ ವ್ಯತ್ಯಾಸ ಇದೆ, ಗೋವು ತನ್ನ ಕರು ಅಲ್ಲದವರಿಗೂ ಕೂಡ ಹಾಲನ್ನು ಕೊಡ್ತದೆ. ನೀವೆಲ್ಲ ಹಾಲು ಕೊಡ್ತಾ ಇದ್ದೀವಿ, ಆ ಹಾಲು ಕೊಟ್ಟ ಗೋವು ಅದು ತನ್ನ ಕರುವಿಗೆ ಮಾತ್ರ ನೀವು ಹಾಲು ಕೊಟ್ಟಿದ್ದಾನೆ. ಸ್ವಾರ್ಥ ಇದ್ದಿಲ್ಲ ಒಂದು ತಾಯಿಗೆ, ಸ್ವಾರ್ಥ ಇಲ್ಲ ತಾಯಿಗೆ, ತಂದೆ ಕರಿಬೇಕು ಮಾತ್ರ ಅಂತ ಅಲ್ಲ. ಗೊತ್ತಿಲ್ಲ ನಾವು ಬರ್ಕೊಂಡು ಬಂದಿ ಅಂತ ಅನ್ಕೋಬೇಡಿ, ಹೆಚ್ಚು ಹಾಲನ್ನು ಉತ್ಪತ್ತಿ ಮಾಡ್ತದೆ. ಅದಕ್ಕೆ ಬೇಕಾದ ಪೋಷಣೆಯನ್ನು ಕೊಟ್ರೆ ತನ್ನ ಕರುವಿಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಪ್ರಮಾಣದ ಹಾಲನ್ನು ಉತ್ಪತ್ತಿ ಮಾಡ್ತದೆ. ಅದು ಯಾವ ಭಾವದಿಂದ ಅಂದ್ರೆ ಯಾರು ತನ್ನ ಪೋಷಣೆ ಮಾಡಿದ್ರು ಅವರಿಗೂ ಎಲ್ಲರಿಗೂ ಈ ಸರ್ವದಿನ ಭಾವದಲ್ಲಿ ಹೆಚ್ಚು ಮೇಲೆ ಹಾಲನ್ನು ಉತ್ಪತ್ತಿ ಮಾಡ್ತದೆ. ವಿಶ್ವಸ್ಯ ಮಾತಾ ಎಲ್ಲರಿಗೂ ತಾಯಿ ಹೋಗು ಬಂದ್ರೆ ಆ ಶಬ್ದ ಗೊತ್ತಿತ್ತು. ಮನುಷ್ಯರು ಏನಾಗ್ತದೆ ಅಂದ್ರೆ ತಾಯಿ ತನ್ನ ಮಗುವಿಗೆ ಮಾತ್ರ ಹಾಲು ಕೊಡ್ತಾರೆ, ತನ್ನ ಮಗುವನ್ನು ಮಾತ್ರ ಪೋಷಣೆ ಮಾಡ್ತಾರೆ. ಒಂಚೂರು ಸಾಧ ಒಂಚೂರು ಚಿಕ್ಕದಾಗ್ತದೆ. ಗೋವಿನ ತಾಯ್ತನ ಮನುಷ್ಯನ ತಾಯ್ತನ ಸ್ವಲ್ಪ ಸಣ್ಣದಾಗ್ತದೆ, ಅದು ಮತ್ತೆ ವಿಶಾಲ ಆಗುವುದು ಯಾವಾಗ ಅಂತಿದ್ದ ಸಂದರ್ಭದಲ್ಲಿ. ಇಲ್ಲಿ ನೋಡಿ ತಮ್ಮ ಮಕ್ಕಳಲ್ಲ, ಅವರ ಹೊಟ್ಟೆಯ ಗೊತ್ತಿನ ಮಕ್ಕಳಲ್ಲ, ಅಂದರೆ ಪ್ರೀತಿಯಿಂದ ಸಡಗದಿಂದ ಇಲ್ಲಿಗೆ ಬಂದು ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ, ಖುಷಿ ಅನ್ಕೊಂಡಿದ್ದಾರೆ. ನೀವು ತುಂಬಾ ಸಂಭ್ರಮದಲ್ಲೇ ಇದ್ದೀರಿ ನನಗೆ ಗೊತ್ತಾಯ್ತು, ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕಿಂತ ಮೊದಲೇ ಗೊತ್ತಾಗಿತ್ತು ಇಲ್ಲಿ ಯಾವಾಗ ಕೇಳ್ತಾ ಇದ್ದಾರೆ. ಛತ್ರಭಿಕ್ಷೆ ಆಯ್ತು ಅಂತ ಗೊತ್ತಾದಾಗ ಇಲ್ಲಿ ಯಾವಾಗ ಇಲ್ಲಿ ಇದೆಯೋ ಇಲ್ಲೋ ಅಂತ ಬಾಬಾ ನೀವು ಕೇಳ್ತಾ ಇದ್ದೀರಿ ಅಂತ ನಾನು ಕೇಳ್ಪಟ್ಟು ಮಾತ್ರ ಅಲ್ಲ, ಅಲ್ಲಿ ಹೊರಗೆ ಒಂದು ನಂಬರ್ ಇದೆ, ನಾವು ಪ್ರವೇಶ ಮಾಡಬಹುದು ಒಂದು ನಂಬರ್ ಇದೆ. ನಾವು ಹೆಜ್ಜೆ ಒಳಗಿಡ್ತಾ ಇದ್ದಂತೆ ನಮ್ಗೆ ತಾಯಿಂದರೇ ಹೇಳಿದ್ರು ಮಕ್ಕಳೇ ಮಾಡಿದ್ರು ಅನ್ಬೋದು, ನಾವು ಮಾಡಿದ್ದಲ್ಲ ಮಕ್ಕಳೇ ಮಾಡಿದ್ರು ಅನ್ಬೋದು. ಮಧ್ಯರಾತ್ರಿ 12:30 ಮಕ್ಕಳು ಲಂಬಲಿ ಹಾಕಿದ್ದಾರೆ ಇಲ್ಲಿ ಅನ್ನುವಾಗ ನೀವು ಹೆಚ್ಚು ಸಂಭ್ರಮದಲ್ಲಿದ್ದೀರಿ, ತುಂಬಾ ಸಂತೋಷ ಆಗಿ ಎಲ್ಲರಿಗೂ ಆಶೀರ್ವಾದ. ಆ ರಂಗೋಲಿ ಹಾಕಿದ್ರೆ ಒಂದು ವಿಶೇಷ ಆಶೀರ್ವಾದ, ಯಾವ್ದಾದ್ರು ರಂಗೋಲಿ ಹಾಕಿದ್ದಾರೆ ಅದನ್ನ ಹೇಳಿ ಅವ್ರಿಗೆ ವಿಶೇಷ ಆಶೀರ್ವಾದ. ಎಲ್ಲರೂ ಅಂತವ್ರೆ ಇರ್ತಾರೆ ಅಂದ್ರೆ ಮನಸ್ಸು ಎಲ್ಲರಿಗೂ ಇರ್ತಾರೆ, ಆದ್ರೆ ಆ ಮಕ್ಕಳಿಗೆ ಅದೇನೋ ಒಂದು ಪ್ರೇರಣೆ ಇದೆ. ಹಾಗೆ ಒಂದು ಅಮೂಲ್ಯ ಸಂದರ್ಭ ಇತ್ತು, ಗುರುಕುಲ ಸಂದರ್ಭ ಇತ್ತು. ಗುರುಕುಲಕ್ಕೆ ಸಮಾಜವೇ ತಾಯಿ, ಸಮಾಜವೆಂದು ತಾಯಿ ಗುರುಕುಲವನ್ನು ಪೋಷಣೆ ಮಾಡಬೇಕು, ಮಕ್ಕಳನ್ನು ತಾಯಿ ಪೋಷಣೆ ಮಾಡಿದ ಹಾಗೆ, ಮಕ್ಕಳು ಬೆಳೆದ ಮೇಲೆ ತಾಯಿಯನ್ನು ಪೋಷಣೆ ಮಾಡುವ ಹಾಗೆ, ಗುರುಕುಲ ಬೆಳೆದ ಮೇಲೆ ಸಮಾಜವನ್ನು ಪೋಷಣೆ ಮಾಡುತ್ತಾರೆ. ಗುರುಕುಲ ಸಮಾಜಕ್ಕೆ ಬೇಕಾದ ಸತ್ಪ್ರಜೆಗಳನ್ನು ಗುರುಕುಲ ಕೊಡ್ತಾರೆ. ಹಾಗಾಗಿ ಸಮಾಜಕ್ಕೂ ಗುರುಕುಲಕ್ಕೂ ಕೂಡ ಈ ತಾಯಿ ಮಕ್ಕಳ ಸಂಬಂಧವೇ ಇದೆ. ಅದರ ದ್ಯೋತತ್ವವಾಗಿ ಈ ಕಾರ್ಯಕ್ರಮ ಎರಡನೇ ಕಾರ್ಯಕ್ರಮ ಇದು. ಕಳೆದ ಸಾರಿ ನಾವು ತಮಾಷೆ ಮಾಡಬೇಕು,
ತಾಯಿಯೊಂದಿಗೆ ಒಂದು ಕದಿದ್ರಂತೆ ಪಾಪ ಅವರು ಆಸಕ್ತಿ ಕೂಡ. ಆದರೂ ನೀವು ಕದಿದಂತೆ ತುಂಬಾ ವಿಶೇಷವಾಗಿ ಬಂದು ಕಳೆದು ತರಲೇಬೇಕು ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ಎಷ್ಟು ಪ್ರೀತಿಯಿಂದ ಇದನ್ನು ನಾವು ಆಯೋಜನೆ ಮಾಡ್ತಾ ಇದ್ದಾರೆ. ಈ ಮಧುರವಾದ ಕಾರ್ಯಕ್ರಮ ಹೀಗೆ ಯಾವುದೋ ಎಲ್ಲ ಮಂಡಲಗಳು ಮತ್ತು ಅದರ ಆಗಳೇ ಕೂಡ ತಾಯಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿ ಅಂತಾಗಿ ನಾವು ಹಾರೈಸುವಂತದ್ದು. ನೀವು ಕೂಡ ಹಾಗೆ ದೊಡ್ಡವರನ್ನು ದೊಡ್ಡವರಾಗಿ ನೋಡಬೇಕು, ದೊಡ್ಡವರನ್ನು ಸಣ್ಣವರಾಗಿ ನೋಡಿದ್ರೆ ಪಾಪ ಬರ್ತದೆ, ಸಣ್ಣವರನ್ನು ಸಣ್ಣವರಾಗಿ ನೋಡಬೇಕು, ದೊಡ್ಡವರನ್ನು ದೊಡ್ಡವರಾಗಿ ನೋಡಬೇಕು. ದೊಡ್ಡವರಾಗಿ ನೋಡಿದ್ರೆ ಒಂದು ಗೌರವ ಭಾವ ದೊಡ್ಡವರು ಕುರಿತು ತಲೆ ಬಾಗಿ ಹಿಡಿದುಕೊಳ್ಳುವಂಥದ್ದು, ಆಶೀರ್ವಾದವನ್ನು ತಲೆ ಮೇಲೆ ಇಟ್ಕೊಳ್ಳುವಂಥದ್ದು. ಈಗ ನೀವು ಪಾದಗಳು ಹೂ ಬಿಟ್ಟು ಅವ್ರು ಕೊಟ್ಟ ಪ್ರಸಾದವನ್ನು ತಲೆ ಮೇಲೆ ಇಟ್ಕೊಳ್ತೇನೆ, ನಾನು ಗುರು ಹಿರಿಯರ ಆಶೀರ್ವಾದವನ್ನು ತಲೆ ಮೇಲೆ ಇಟ್ಕೊಳ್ಳುವಂಥದ್ದು. ಇದರಿಂದ ಮನುಷ್ಯ ಉದ್ಧಾರ ಆಗ್ತದೆ, ಇದರಿಂದ ಮನುಷ್ಯನಿಗೆ ಒಳ್ಳೆದಾಗುವಂಥದ್ದು. ದೇವರಲ್ಲಿ ಕಾಣ್ತಾ ಇಲ್ಲ ಅಂದ್ರೆ ಇದೆಲ್ಲ ರೂಪದಲ್ಲಿ ದೇವರೇ ಇರುವಂಥದ್ದು, ತಾಯಿ ತಂದೆಯ ರೂಪದಲ್ಲಿ, ಗುರುಗಳ ರೂಪದಲ್ಲಿ, ಹಿರಿಯರ ರೂಪದಲ್ಲಿ ದೇವರು ನಮ್ಮ ಕಣ್ಮುಂದೆ ಪ್ರಕಟವಾಗಿರುವಂಥದ್ದು. ಅಲ್ಲಿಂದ ಬಂದ ಆಶೀರ್ವಾದ ಪಡ್ಕೊಳ್ಳೋಕೆ ಆಗದೆ ಇದ್ರೆ, ಅವರಿಗೆ ಗೌರವ ಕೊಡಕ್ಕೆ ಆಗದೆ ಇದ್ರೆ ಆ ಜನ್ಮ ವ್ಯರ್ಥ. ಆ ಜನ್ಮ ಪಶು ಜನ್ಮಕ್ಕಿಂತ ಕಡೆ ನೀವೆಲ್ಲ ಒಳ್ಳೆ ಮಕ್ಕಳು. ಈಗಾಗಲೇ ಆ ಹಾಡಲ್ಲಿ ಹೇಳ್ಬಿಟ್ಟಿದ್ದಾರೆ, ನೀವೆಲ್ಲ ನಮ್ಮ ಶಿಷ್ಯರು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ತುಂಬಾ ಸಂತೋಷ, ನಿಮ್ಮಲ್ಲಿ ಇಂಥ ಸಂಸ್ಕಾರ ಬರ್ತಾ ಇದೆ, ಇಂಥ ಒಂದು ಗುಣ ನಿಮ್ಮಲ್ಲಿ ಬರ್ತಾ ಇದೆ. ಎಲ್ಲ ನೀರು ಗಂಗೆ, ನೀವು ಘೋಷಣೆ ಮಾಡ್ಬೇಕಾದ್ರೆ ಗೋಪಾಲ ನಿಮ್ಮಲ್ಲಿ ಹೇಳ್ಕೊಟ್ಟಲ್ವ, ಎಲ್ಲ ನೀರು ಗಂಗೆ ಭಾವಿಸ್ಬೇಕು. ನಾನು ಮಾಡುವಾಗ ಆ ಶ್ಲೋಕ ಹೇಳ್ಕೊಡ್ತು, ಗಂಗೆ ಚಲಿಮನೆ ಚಲಿಮ, ಆ ನೀರು ಗಂಗೆ ಆಗ್ತದೆ. ನೀವು ಕಾಶಿಗೆ ಹೋಗ್ಬೇಕು ಅಂತಿಲ್ಲ, ಹರಿದ್ವಾರಕ್ಕೆ ಹೋಗ್ಬೇಕು ಅಂತಿಲ್ಲ, ಈ ನೀರೇ ಗಂಗೆ ಆಗ್ತದೆ. ಎಲ್ಲ ಸ್ತ್ರೀಯರು ಕೂಡ ತಾಯಿದ್ದಾರೆ, ಎಲ್ಲರೂ ನಾವು ಹೊಂದಿರಬಹುದು. ಈ ಭಾವ ನಮ್ಮಲ್ಲಿ ಸುಧಾರಕರು ಕೂಡ ನೆಲೆಸಿದ್ರೆ ಅಂತ ಆಶೀರ್ವಾದದ ಫಲ ನಮಗೆಲ್ಲ ಸಿಗ್ತದೆ. ನಿಮ್ಮೆಲ್ಲ ಧನ್ಯರು, ನಿಮ್ಮೆಲ್ಲ ಪುಣ್ಯಾತರು, ನಿಮ್ಗೆಲ್ಲ ಒಂದು ವಿಶೇಷ ಆಶೀರ್ವಾದ ಸಿಕ್ಕಿದೆ. ಈ ತಾಯಿಯಿಂದ ಕೂಡ ನಾವು ಅದನ್ನೇ ಹೇಳುವಂಥದ್ದು, ನಿಮಗೆ ಎಷ್ಟು ಮಕ್ಕಳು ಇವತ್ತಿಂದ ಒಂದು ಹೆಚ್ಚು ಅಂತ ಅಂದ್ಕೊಳ್ಳಿ, ನಿಮಗೆ ಒಂದು ಮಗು ಹೆಚ್ಚು ಅಂತ ಅಂದ್ಕೊಳ್ತೀವಿ. ಮಗು ಯಾವತ್ತು ಹೆಚ್ಚಲ್ಲ, ಆದ್ರೆ ಅವರು ಹೇಳೋದು ಮಕ್ಕಳು ಸಂಪತ್ತು, ಮಕ್ಕಳು ಹೆಚ್ಚು ಅಂತ ಇಲ್ಲ, ಎಷ್ಟು ಮಕ್ಕಳು ಇದ್ರು ಕೂಡ ಬೇಕು. ಈಗ ಒಂದು ಮಗು ನಿಮಗೆ ನಿಮ್ಮ ಸಂಖ್ಯೆಗೆ ಒಂದು ಸೇರಿಸ್ಕೊಳ್ಳಿ, ಎರಡು ಮಕ್ಕಳು ಇದ್ರೆ ಮೂರು ಅಂತ ಅಂದ್ಕೊಳ್ಳಿ, ಇವತ್ತಿಂದ ಆ ಮಗು ಹಿಂದಿದೆ ಅಂತ ಅಂದ್ಕೊಳ್ಳಿ, ವಿಶ್ವವಿದ್ಯಾಪೀಠದಲ್ಲಿ ಕೊಡಿ, ಮುಂದೆ ಅನಾಗತ್ತದೆ, ನಿಮಗೆ ಗೊತ್ತಾಗ್ತದೆ ಏನ್ ಮಾಡ್ಬೇಕು, ಸಹಜವೇ ನಿಮಗೆ ಗೊತ್ತಾಗುವಂಥದ್ದು. ಹಾಗೆ ಎರಡು ಬಿಂದು ಒಂದು ಸೇರಿಸುವ ಕಾರ್ಯಕ್ರಮ ರಂಗೋಲಿ ಹಾಗೆ ಮಾಡ್ತಾರಲ್ವ, ಇದೊಂದು ಚುಕ್ಕಿ ಅದೊಂದು ಚುಕ್ಕಿ ಅನ್ನೋದೊಂದು ಗೆರೆ ಇರೋದನ್ನು ಸೇರಿಸುವಂಥದ್ದು. ಹಾಗೆ ಎರಡು ಬಿಂದುಗಳು, ತಾಯಿಯಿಂದ ಒಂದು ಬಿಂದು, ಮಗು ಅಂತ ಇನ್ನೊಂದು ಬಿಂದು, ಆ ಗೆರೆ ಇಡೋ ಕಾರ್ಯಕ್ರಮ ಇದ್ರು. ಈ ಛಾತ್ರ ಭಿಕ್ಷೆ ಅಥವಾ ಮಾತೃಪೂಜೆ ಅಂದ್ರೆ ಏನಂತೆ, ಆ ಎರಡು ಬಿಂದುಗಳು ತುಂಬಾ ಮುಖ್ಯವಾದ ಬಿಂದುಗಳು, ತಾಯಿ ಮತ್ತು ಮಗು ಎನ್ನುವಂಥ ಒಂದು ಗೆರೆ ಇಟ್ಟು ಎರಡನ್ನು ಕೂಡಿಸುವಂತ ಕಾರ್ಯಕ್ರಮ ಗೊತ್ತಿಲ್ಲ. ಹಾಗೆ ದೊಡ್ಡ ರಂಗೋಲಿ ಈ ಛತ್ರ ಭಿಕ್ಷೆ ಅಂದ್ರೆ ಅದೊಂದು ರಂಗೋಲಿ ಹೊರತು ಬೇರೆ ಏನಲ್ಲ, ದೊಡ್ಡ ರಂಗೋಲಿ ಮಾಡಿದಾಗೆ ಮನುಷ್ಯರನ್ನೇ ಮಾಡುವಂತ ರಂಗೋಲಿ, ರಂಗೋಲಿ ಪುಡಿಯಿಂದ ಮಾಡುವಂತದ್ದಾರೆ. ಇದು ತಾಯಿಯಂದ್ರು ಮಕ್ಕಳ ಮಧ್ಯೆ ಒಂದು ಗೆರೆ ಹಿಡಿದು ಕೂಡಿಸುವಂತದ್ದು. ಪವಿತ್ರ ಕಾರ್ಯಕ್ರಮ ನಿಮಗೆ ತುಂಬಾ ಸಂತೋಷ ಅಂದ್ಕೊಟ್ಟಿದೆ. ಹೇಳಿ ಕೇಳಿ ಮಾತೃಭೂಮಿ ಇದು, ಮತ್ತೆ ಹೆಸರು ಮಾತೃಭೂಮಿ ಅಂತ ಮಾತ್ರ ಅಲ್ಲ, ಈ ಮಣ್ಣು ತಾಯಿಯದ್ದು. ಹೆಸರು ನಾವು ಯಾಕೆ ಇಟ್ಕೊಂಡ್ರೆ, ಈ ನೆಲ ಇದೆಯಲ್ಲ ಅದು ಭದ್ರಕಾಳಿಯದ್ದು. ನೀವೆಲ್ಲಿದ್ದೀರಿ ಅಂದ್ರೆ ಭದ್ರಕಾಳಿ ಚರಣದ ನಿಮಗಿರುವಂತದ್ದು, ಅವಳು ತಾಯಿ ಭದ್ರಕಾಳಿ. ಭದ್ರ ಮತ್ತು ಕಾಳಿ ಎರಡು ಶಬ್ದ ಇದೆಯಲ್ಲ, ಅದೇನು ಗೊತ್ತಾ, ಯಾರು ತಾಯಿ ಅಂತ ನೋಡುತ್ತಾರೋ ಅವರ ಬಾಳಿಗೆ ಅವಳು ಭದ್ರ. ಭದ್ರ ಅಂದ್ರೆ ಮಂಗಲ ಶುಭ, ಅಕ್ಕೆ ಭದ್ರೆ. ಯಾವಾಗ ನೀವು ಅವಳ ತಾಯಿಯ ದೃಷ್ಟಿಯಿಂದ ನೋಡ್ತೀರೋ ಆಗ ಅವಳು ಭದ್ರೆ. ಅದೆಲ್ಲ ನಾವು ಭಿಕ್ಷಾಸುರನಾಗ್ತೇವೆ ಅಂದ್ರೆ ಅವಳು ಗಾಳಿ, ಎರಡು ರೂಪಾಯಿ ಇದ್ದಾಳೆ. ಅಕ್ಕೆ ಭದ್ರೆ ಕೂಡ ಹೌದು, ಗಾಳಿ ಕೂಡ ಹೌದು. ಈಗ ಚಾಯ್ಸ್ ನಮ್ದು, ಅವಳು ನಮ್ಮ ಪಾಲಿಗೆ ಏನಾಗ್ಬೇಕು, ನಮ್ಮ ಪಾಲಿಗಳು ಗಾಳಿ ಆಗ್ಬೇಕು, ಭದ್ರೆ ಆಗ್ಬೇಕು ಹೇಳಿ, ಏನಾಗ್ಬೇಕು ನಿಮ್ಮ ಪಾಲಿಗಳು, ನಿಮ್ಮ ಪಾಲಿಗಳು ತಾಯಿ ಆಗ್ಬೇಕು.
ಭದ್ರೆಯಲ್ಲಿ ತಾಯಿ ಇದ್ದಾಳೆ ಮಂಗಳಕರ್ಣ ಅಂತ ಶಬ್ದಕರ್ತ ಅಂತ. ಅವಳ ನೆಲ ಇದ್ದು ಅವಳ ಆಶಯ ಸ್ಥಾನ ಇದ್ದು, ಹಾಗಾಗಿ ಈ ಸ್ಥಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮಹತ್ವ. ಕಳಸರಿಗೂ ಕೂಡ ಮಹತ್ವ ಭಿಕ್ಷೆ ಆಗಿದೆ, ಛಾತ್ರ ಭಿಕ್ಷೆ ಆಗಿದೆ. ಈ ಸತ್ಯ ನಡೆಸಿದಕ್ಕೆ ಯಾಕೆ ಹೆಚ್ಚಿನ ಮಹತ್ವ ಅಂದ್ರೆ ಮಣ್ಣೆ ತಾಯಿ ಎದ್ದಿದ್ದು ಪವಿತ್ರವಾಗಿರ್ತಕ್ಕಂತಹ ಮಾತೃ ಮೇಲಿನ ಇದು ತಾಯಿ ನೆಲ ಇದು. ಹಾಗಾಗಿ ಅವಳ ಆಶೀರ್ವಾದವನ್ನು ಎಲ್ಲ ತಾಯಿಂದಿರಿಗೂ ಮತ್ತೆ ಎಲ್ಲ ಮಕ್ಕಳಿಗೂ ಹಾರೈಸ್ತೇವೆ. ಇಲ್ಲಿ ಸಮಾಜದ ಪೋಷಣೆಯಲ್ಲಿ ಬೆಳೆದ ಈ ಗುರುಕುಲ ಒಂದು ಇದು ಜಗತ್ತಿಗೆ ತಾಯಿಯಂತೆ ತಾಯಿಯಾಗುವಂತೆ ಆಗಲಿ, ಗುರುಕುಲವೇ ಜಗತ್ತಿಗೆ ತಾಯಿಯಾಗುವಂತೆ ಆಗಲಿ ಅಂತದಾಗಿ ಹಾರೈಸ್ತೇವೆ. ನಿಮಗೆಲ್ರಿಗೂ ಶುಭವಾಗಲಿ, ನಿಮಗೆಲ್ಲರಿಗೂ ಮಾತೃವಾತ್ಸಲ್ಯದ ಅನುಭೂತಿ ಜೀವನದಲ್ಲಿ ಆಗಲಿ, ಆ ತಂಪು ನಿಮ್ಮೆಲ್ಲರಿಗೂ ಒದಗಲಿ ಅಂತದಾಗಿ ಹಾರೈಸಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪ್ರಣಿಸ್ತೀವಿ. ಕಲಿಯ